ನನ್ನ ಬಗ್ಗೆ ನಾನು ಸೋತ್ ಬಿಡ್ತೀನಿ ಅಂತಲೆಲ್ಲ ಹತ್ರ ಇರೋ ಕಾನ್ಸ್ಟಿಟ್ಯೂನ್ಸಿ ನೋಡ್ತಾ ಇದ್ದೀನಿ ಅಷ್ಟೇ ಹೊರತು ಬಾದಾಮಿಯಲ್ಲಿ ಸೋತ್ ಬಿಡ್ತೀನಿ ಅಂತಲ್ಲ. ಬಾದಾಮಿನಲ್ಲಿ 100% ಗೆಲ್ತೀನಿ ನಾನು, ಗೊತ್ತಾಯ್ತಾ? ಬಾದಾಮಿ ನಾನು ಹೋದ ಸಾರಿ ಚಾಮುಂಡೇಶ್ವರಿನಲ್ಲಿ ಸೋಲಿಸಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು, ಮತ್ತು ಸುಳು ಸಿಕ್ತು ನನಗೆ, ಅದಕ್ಕೋಸ್ಕರ ಬಾದಾಮಿಯಲ್ಲಿ ನಿಂತ್ಕೊಂಡಿದ್ದೆ. ಬಾದಾಮಿ ಜನ ಹೆಲಿಕಾಪ್ಟರ್ ತಗೊಡ್ತೀವಿ ಬರೀ ಇಲ್ಲಿಗೆ ಅಂತ ಅವ್ರೆ, ಗೊತ್ತಾ ನಿಮಗೆ? ಹೆಲಿಕಾಪ್ಟರ್ ತಗೊಡ್ತೀವಿ, ನಮ್ಮ ಆಸ್ತಿಗಳನ್ನೆಲ್ಲ ಮಾರ್ಬಿಟ್ಟು ಬಂದು ನಿಂತ್ಕೊಳ್ಳಿ ಅಂತ ಅವ್ರೆ. ಸುಮ್ಮನೆ ಹೇಳ್ತಾರಾ? ಸುಮ್ಮನೆ ಹೇಳ್ತಾರೇನ್ರಿ? ಹೆಲಿಕಾಪ್ಟರ್ ತಗೊಡ್ತೀವಿ ಬಂದು ನಿಂತ್ಕೊಳ್ಳಿ ಅಂತ ಹೇಳೋದು ಸೋಲೋವರೆಗೂ ಮಾಡ್ತಾರಾ? ಬೆಟ್ ಮಾಡ್ತಾರಾ? ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 5 ವರ್ಷ ಆಡಳಿತ ಇರಲಿಲ್ಲ, ಈಗ ಪ್ರಜಾಧೋರಣೆ ಜನರ ಬಳಿ ಹೋಗ್ತಾ ಇದ್ದಾರೆ, ಇದು ಯಾವುದು ವರ್ಕೌಟ್ ಆಗಲ್ಲ. ಜನರು ಮನೆ 3 ಲಕ್ಷ 15 ಲಕ್ಷ ಕಟ್ಟಿಸ್ತೋ, ಅವ್ರು ಒಂದು ಮನೆಯೂ ಕಟ್ಟಲಿಲ್ಲ. ಯಾರ್ದು ಧ್ವನಿ ಆಗೋದು ಹೇಳಪ್ಪ ನೀನೆ? ನಾವು 15 ಲಕ್ಷ ಮನೆ ಕಟ್ಟಿಸ್ತೋ 5 ವರ್ಷದಲ್ಲಿ, ಅವರು 4 ವರ್ಷದಲ್ಲಿ ಒಂದು ಮನೆಯೂ ಕಟ್ಟಲಿಲ್ಲ. ಜನ ಅವ್ರನ್ನೂ ಒಪ್ಕೋತಾರ, ನಮ್ಮನ್ನು ಒಪ್ಕೋತಾರ? ಹೇಳು, ನೀವೇ ಹೇಳ್ರಿ. ಅಂಥದ್ದು ಇಂಥದ್ದು ಇಲ್ಲ, ಅಂತ್ಯಕ್ಕಂತೆ ಇಲ್ಲ ನಮ್ಮ ಹತ್ರ, ಗೊತ್ತಾಯ್ತಾ? ನಾನು 100ಕ್ಕೆ 100 ಗೆಲ್ತೀನಿ ಕೋಲಾರದಲ್ಲಿ. ಹೈಕಮಾಂಡ್ನವರು ಅಲ್ಲಿ ಕೋಲಾರದಲ್ಲಿ ನಿಂತ್ಕೊಂಡಿದ್ರು, ನಿಂತ್ಕೊಳ್ತೀನಿ. ಪುನಃ ಅದನ್ನೇ ಕೇಳಿದ್ರೆ ಏನಯ್ಯ ಪ್ರಯೋಜನ? ನಾನು ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ್ ಕಾನ್ಸ್ಟಿಟ್ಯೂಯೆನ್ಸಿ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ನೀ ಯಾಕೆ ಬದಲಾವಣೆ ಮಾಡಲಿ? ನೀನು ಬಂದು ಏನಾರು ಬದಲಾವಣೆ ಮಾಡಬೇಕು. ನೀನು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿಯಾ? ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.